ಪಾರ್ವತಿ ಪರಮಾತ್ಮ ಶಿಖರಕ್ಕ ಮುಂಡಾ ಸುಪ್ಬೇಕು. ಕತ್ತಿ ಮುಂದೆ ಮಾತಾಡೋದು ಇನ್ನೊಂದು ಮಾತಿಲಿ ಬಾಕಿ ಉಳಿದವು. ಏನ್ರಿಪ್ಪ ಅದು ಆ ಬಾಕಿ ಉಳಿತಿಪ್ಪಂದ್ರೆ ಮತ್ತ ಹಂಗೆ ಉಳಿತದ ಕತ್ತಿ. ಹೌದು, ಯಾಕೆ ವಿಜಯಪುರ ಜಿಲ್ಲಾ ಹಿಂದಿ ತಾಲೂಕು ಸೇರೋಣ ಮಾಡದ ಗುರು ಲಿಂಗ ಬಂದ್ರೆ ಸೇವಾ ಮಾಡುವಂತ ಸಂದರ್ಭದ ಮಾಳಪ್ಪ. ಏನಾಯ್ತುರಿಪ್ಪ ಗುರುವಿಗೇನು ಧೂಪಾರ್ತಿ ಬರ್ತಿದ್ರಿದ್ದ ಕಳೆದು ಸಂದರ್ಭದಾಗ ಬಾಳಪ್ಪ ಬೀರಪ್ಪ ಮುಖ ತಿರುಗಿ ಕೊಟ್ಟ ತಿರುಗಿ ಕುತ್ಕೊಂಡೇ ಮಾಳಪ್ಪ ಕೇತನಿಗಪ್ಪ ಮುಖ ಯಾಕೆ ತಿರುಗುತ್ತೆ ನನ್ನಿಂದ ಏನು ತಪ್ಪಾಗದತ್ತ ಕೇಳಿದ. ಹೌದು, ಏನ್ ಹೇಳ್ತಾನೆ ಬೀರಪ್ಪ ಬೀರಪ್ಪ ಮಾಲಿಂದ್ರೆ ಹೇಳ್ತಾನೆ ಏನೋ ಮಾಳಪ್ಪ ಮಾಳಪ್ಪ ದಿನಾಲು ಒಂದೇ ತರ ನನ್ನ ಊಟ ಮಾಡಿಸ್ಲಕತ್ತೀರಿ. ಹೌದು, ಅಂತ ಊಟ ನನಗೆ ಬ್ಯಾಸರ ಆಗ್ಯದ ಬ್ಯಾಸರ ಆಗ್ಯದ ಆಟಕ್ಕೆ ಹುಲಿಗಿನ್ನ ಊಟಕ್ಕೆ ಹುಲಿಗಿನ್ನ ಆಟಕ್ಕೆ ಹುಲಿ ಮರಿಬೇಕಾಗ್ಯ. ಹೌದು, ಒಂದು ಕೊಟ್ಟು ನನ್ನ ಸೇವಾ ಮಾಡ್ತೀರ ಮಾಡು ಮಾಡು ಇಲ್ಲಂದ್ರೆ ನನ್ನ ಮಠ ಬಿಟ್ಟು ಹೊರ ಹೋಗಂದ. ಹೌದು, ಹೌದಾಗ್ರಿಪ್ಪ ಅವಾಗ ಮಾಳಪ್ಪ ಅಂದ ಏನ್ರಿಪ್ಪ ಸರಿಯಲಾರಂತ ಸುಸುಮಗ ಬೇಕತ್ತಿಕೊಂಡು ಗೋಡಿಗೆರೆ ಗುಡದ ಕುತ್ತ 12 ವರ್ಷ ನನ್ನ ಸಲಹೆ ಕಾಯ್ಕೋತ ಕೊಟ್ಟಿ. ಹೌದು, ನನ್ನ ಪಾಪಾಳದಾಗ ಪರಮ ಬೋಧನೆ ಮಾಡಿದ್ವಿ. ನಾವು ಸಪ್ಪಿಂದ ಹೋಗಿ ಮಂತ್ರ ಪಿಂಡ ಮಾಡುದು ನಿನ್ನ ಸಲುವಾಗಿ ನಿನ್ ಜೀವನ ಇಟ್ಟು ಹೋಗ್ತಂದೆ. ಹೌದ್ರಿಪ್ಪ ಏನೇ ಬರ್ಲಿ ಗುರು ಈಗ ಬೀಗಿನ ಬೀಗಲೇ ಹೋಗ್ತೀನಿ. ಹೌದು, ದಯಾವಂದ ನಿನ್ನ ಆಶ್ರಯ ಇದ್ರೆ ಸಾಕು ಹೋಗ್ತೀನಿ ಅಂತ ಮಾಳಪ್ಪ ಬೀರನ್ನ ಹೇಳಿದ. ಹೇಳಿದ್ರಿಪ್ಪ ಬೀರನ್ನ ಪಿತಾಸ್ತಂದ. ಹೌದು, ಬಾಳಿಂದ್ರ ರಾಯ ಮಾರ್ಗ ಹಿಡಿದ ರೋಣಿ ಮಾಡುತ್ತೆ ಸತ್ಯದ ಗ್ರಾಮ ಸಿರಾಡುವನ್ನ ಮಟ್ಟ ಬಿಟ್ಟು ಎಲ್ಲಿಗಿರಿಪ್ಪ ಕೈಯಾಗ ಬಂಗಾರ ಗಿಂಡಿ ಬಗಲಿಗೆ ಬಂಡಾರ ಚೀಲ ಹೆಗಲು ನಾನು ಜಾಡಿ ಹಾಕೊಂಡು. ಹೌದು, ಮಾಳಪ್ಪ ಹುಲಿಜಂತಿ ಗ್ರಾಮ ಬಿಟ್ಟು ಸಿರೋಣ ಮಠ ಬಿಟ್ಟು ಸಾಗಿ ಬಂಟ. ಹೌದು, ಹೌದ್ರಿಪ್ಪ ಸಾಗಿ ಹೋಗೋ ಸಂದರ್ಭ ಹುಲಿ ಇರೋ ಜಾಗ ಮಾಲಿಂದ್ರಯ್ಯ ಕೋನಿದ್ದಿಲ್ಲ ಗೊತ್ತಿದ್ದಿಲ್ಲ. ಹೋಗೋ ಸಂದರ್ಭದಾಗ ಏನಾಯ್ತಿ ಬಂದರಿಗೆ ಭೀಮರಾಯನ ಕೇಳ್ತಾನ ಏನಂತ್ರಿಪ್ಪ ಮಾಳಪ್ಪ ಹುಲಿಯರು ಜಾಗನ ನನ್ನ ಗುರು ಕಾಣಬಾರ ಕಾಡೋಣ ಬೇಡಬಾರದು ಬೇಡಣ ಬೇಡ ಮುಟ್ಟಪ್ಪ ಹುಲಿಗಿನ ಕೇಳೋಣ ಹುಲಿಗಿನ ತರ್ಲಕ್ ಹೊಂಟಿರಿ. ಹೌದು, ಹುಲಿಯರು ಜಾಗ ಎಲ್ಲಿಟ್ಟು ಹೇಳಪ್ಪ ಅಂತ ನಿಂಬರಿಗೆ ಭೀಮರಾಯನ ಕೇಳಿದ ಮಾಳಪ್ಪ. ಹೌದು, ಹೌದ್ರಿಪ್ಪ ಅವಾಗ ನಿಂಬರಿಗೆ ಭೀಮರಾಯ ಹೇಳ ಏನಂತ್ರಿಪ್ಪ ಹುಲಿಯರು ಜಾಗ ನನಗೂ ಕೂಣಿ ನೋ ಮಾಳಪ್ಪ ಗೊತ್ತಿಲ್ಲ ಹಳಗುನಿಕೆ ಹನುಮಪ್ಪನ ಕೇಳಂದವ. ಅವಾಗ್ರಿಪ್ಪ ಮಾಳಿಂದ್ರಯ್ಯ ಮತ್ತು ಸಾವು ಹಳಗುನಿಕೆ ಹನುಮಪ್ಪನ ಕೇಳುವ. ಹೌದು, ಹುಲಿಯರು ಜಾಗ ಎಲ್ಲೇ ತೋತಂದೆ ನನ್ನ ಮಾಳಿಂದ್ರ ನನ್ನ ಬೀರಪ್ಪಗ ಹುಲಿಗಿನ್ನ ಕೊಡ್ಬೇಕಾಗಿತ್ತು ಉಣಿಸ್ಬೇಕಾಗಿ ಎಲ್ಲಿ ತೋತಿ ಕೇಳಿದ. ಅವಾಗ ಏನ್ ಹೇಳ್ತಾನ್ರಿಪ್ಪ ಎಲ್ಲೋ ಮಾಳಪ್ಪ ಹುಲಿಯರು ಜಾಗ ನನಗೂ ಕೂಡಿಲ್ಲ ಗೊತ್ತಿಲ್ಲ ಹರತಿ ಸಿದ್ರಾಯಿನ ಕೇಳಂದವ. ಹೌದು, ಅವಾಗ್ರಿಪ್ಪ ಮಾಳಿಂದ್ರ ಹೋಗಿ ಹರತಿ ಸಿದ್ರಾಯಿನ ಕೇಳಿದ. ಹೌದು, ಹೋಗಿ ಹರತಿ ಸಿದ್ರಾಯಿ ಮಾಳಪ್ಪ ಹೇಳ್ತಾನ ಏನಂತ್ರಿಪ್ಪ ಎಲ್ಲೋ ಮಾಳಪ್ಪ ಮಾಳಪ್ಪ ವಿಜಯ ಹರತಿ ನಿಂಬ್ಯಾಳ ಗುಡದಾಗ ಗುಡ್ಡದಾಗ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಹರತಿ ನಿಂಬ್ಯಾಳ ಗುಡದಾಗ ಹುಲಿ ಹೇಳುವ ಈಗ ಮೂರೇ ದಿನ ಆಗ್ಯದ ಮೂರೇ ದಿನ ಆಗ್ಯದ ಅಲ್ಲಿ ಹೋದ್ರೆ ನಿನ್ನ ಹುಲಿಗಿನ ಸಿಗುತ್ತೈತೆ ಮಾಳಪ್ಪ ತಿಕ್ಕೊಂಡು ಹರತಿಸಿದ್ರೆ ಮಾಲಿಂದ್ರ ಹುಲಿ ಗುಣ ಹೇಳಿದ. ಹೌದು, ಹೌದ್ರಿಪ್ಪ ಮಾಲಿಂದ್ರ ಸಾಯ ಹರತಿ ನಿಂಬ್ಯಾಳ ಗುಡ್ಡಕ್ಕೂ ಹಾಗ ಹುಲಿಗಿನ ತರ್ಲಕ್ ಹೋದಂತ ಸಂದ್ರೆ ಗಲಿಯೊಳ ಹುಲಿ ಮರಿಗಳ ಮಾತ್ರ ಅಂತ ಹುಲಿ ಆಗಿರ್ತಕ್ಕಂತ ಹಲಗಿನ ಭೂಮಿಗೆ ಮೈಲಿಕ್ ಹೋಗಿತ್ತು. ಹೌದು, ಹೌದ್ರಿಪ್ಪ ಮಾಲಿಂದ್ರ ಹುಲಿ ಗಲಿಯಾಗಿರ್ತಕ್ಕಂತ ಹುಲಿ ಮರಿ ಏನಿತ್ತಲ್ಲ ಏನ್ರಿಪ್ಪ ಅವಾಗ ಏಳು ಹೇಳಿ ನಾಗಪ್ಪ ಬಂದು ಹುಲಿ ಮರಿ ತಿನ್ಲಿಕ್ ಹೊಂಟಿತ್ತು. ಹೌದು, ಹೌದಾಗ್ರಿಪ್ಪ ಅವಾಗ ಮಾಲಿಂದ್ರ ಮುಂದೆ ನಿಂತು ಹೋಗಿ ವಿಚಾರ ಮಾಡಿ ನೋಡ್ತಾನ ಏನಂತ್ರಿಪ್ಪ ಹುಲಿ ಮರಿ ತಿನ್ಲಿಕ್ ಹೋಗುವಂತ ಸಂದರ್ಭ ಮಾಳಪ್ಪ ಬಂಡಾರ ಹೊರದ ಹೊಡೆದ ಮಾಳಪ್ಪನಕ್ಕ ಬೀರಪ್ಪನಲ್ಲಿ ನಾಗಪ್ಪನ ಕಣ್ಣು ಹಾಲು ಹಾದುರಿಪ್ಪ ಕಣ್ಣು ಹಾಲು ಅಲ್ಲಿ ಅವತ್ತರ ಜೀವ ಉಳಿತಿ. ಹೌದು, ಬಿಟ್ಟು ಪವಾಡಿ ಇಲ್ಲಿ ಆಗ್ಬಾರ್ದು ಹುಲಿಗವಿ ಏನ್ ಹಲಗಿನ ಭೂಮಿಗೆ ಮೈಲಿಕ್ ಹೋಗುತ್ತ ಹುಲಿ. ಹೌದು, ಓಡಾಡ್ತಾ ಓಡಾಡ್ತಾ ಮಾನವರ ವಾಸಕ್ಕಂದು ಮಾಳಪ್ಪನ ಮೇಲೆ ಎರಿಗೆ ಮಾಳಪ್ಪನ ತಿನ್ಲಿಕ್ಕೆ ಮಾಳಪ್ಪನ ಮೇಲೆ ಜಿಗಿದು ಬರ್ಲಕತ್ತಿ ಮಾಳಪ್ಪನ ಮೇಲೆ ಜಿಗಿದು ಬರ್ಲಕತ್ತಿ. ಹೌದು, ಹೌದ್ರಿಪ್ಪ ಅವಾಗ ನನ್ನಪ್ಪ ಶುದ್ಧ ಮಾಳಿಂದ್ರ ಗುರು ಧ್ಯಾನ ಮಾಡಿದ ಮಾಡಿದ ವೀರಣ್ಣನ ಧ್ಯಾನ ಮಾಡಿದ. ಹೌದು, ಜಿಗಿದು ಬರುವಂತ ಹುಲಿಗೆ ಬಂದ ಹೊರದ ನಿತ್ತಲ್ಲಿ ಹುಲಿ ನಿತ್ತು ಬಿಡುತ್ತೆ ಬಂದವಳ ನಿತ್ತಲ್ಲಿ ನಿತ್ತಿ. ಹೌದು, ಹೌದ್ರಿಪ್ಪ ಅವಾಗ ಅಮ್ಮರಿ ಹುಲಿ ಮರಿಗಳು ಹೇಳ್ತಾವ ಏನಂತ್ರಿಪ್ಪ ನಾ ಹುಲಿ ತಾಯಿಯವ ನೋಡ ಹೇಳಿ ನಾಗಪ್ಪ ಬಂದು ಬಂದು ನಮ್ಮನ್ನ ತಿನ್ಲಿಕ್ಕೆ ಬಂದಿತ್ತು. ಹೌದು, ತಿನ್ಲಿಕ್ಕೆ ಬಂದ ಸಂದ್ರೆ ಇಂತ ಮಹಾತ್ಮ ಪುರುಷನಿಂದ ನಮ್ಮ ಜೀವನ ಒಳಗಾಗ ನೀವು ಏನು ಬೇಕಾಗಿರ್ಕೆ ನಮ್ಮಿಂದ ಏನು ಸಹಾಯ ಬೇಕಾಗಿರ್ಕೆ ಕೊಟ್ಟು ಕಳಿಸು ಅಂತ ಹುಲಿ ಮರಿಗಳ ಹುಲಿ ತಾಯಿಗೆ ಮಾತು ಹೇಳಿದ್ರು. ಹೌದು, ಹೌದ್ರಿಪ್ಪ ಅವಾಗ ಅವ ಹುಲಿ ತಾಯಿ ಹೇಳ್ತಾರ ಏನಂತ್ರಿಪ್ಪ ಮಾಳಪ್ಪ ಮಾಳಪ್ಪ ನೀ ಯಾರೇ ಮಾಳಪ್ಪರಿ ಕೇಳಲು ನೀ ಯಾವಾಗ ಎಲ್ಲಿಂದ ಬಂದಿ ಯಾಕೆ ಬಂದಿದ್ದೀವಿ ನಮ್ಮಿಂದ ನಿಮಗೆ ಏನು ಸಹಾಯ ಬೇಕಾಗೈತಿ ಅಂತ ಹುಲಿ
ತಾಯಿ ಇರತಕ್ಕಂಥವ್ರಿಗೆ ಮಾಲಪ್ಪನ ಪ್ರಶ್ನೆ ಕೇಳ್ತಿ. ಅವನು ಏನೇಳ್ತಾನೆ ಮಾಲಪ್ಪ ಮಾತ? ಮಾಲಪ್ಪ ಹೇಳ್ತಾನ ಏನಂತ್ರಿ, ನಮ್ಮ ಅಣ್ಣವರಲ್ಲಿ ಮನೆಗೆ ದೇವತ್ತಿರಲಿ ದೇವಗಿನ ಶಿವ ಕೊಟ್ಟ ಶುದ್ಧ ಮಾಡಿ. ಹೌದು, ನನ್ನ ಗುರು ಕಾಡು ಬರೋದು ಕಾಡೇನ ಬೇಡ ಬರೋದು ಬೇಡೇನ ಹೇಳ ಸುಸುಮ ಸಿರಿಯಾದರೂ ಸುಸುಮಗಾಗಿನಿ. ಹೌದು, ನನ್ನ ಹುಲಿಗಿನ್ನ ಕೆಳನ್ನ ತರ್ಲಿಕ್ಕೆ ಬಂದಿರ ತಾಯಿ, ಹುಲಿಗಿನ್ನ ಕೂಡು ಅಂತೇಳಿ ಮಾಲಪ್ಪ ಹುಲಿ ತಾಯಿಗೆ ಮಾತು ಹೇಳಿದ. ಹೌದು ಹೌದ್ರಿಪ್ಪ, ಅವಾಗ ಮೂಕ ಪ್ರಾಣಿ ಹುಲಿ ತಾಯಿ ವ್ಯಾಘ್ರ ಪ್ರಾಣಿ ಸುಮ್ಮನೆ ನಿಂತು ಬಿಡ್ತಿ. ಬಂಗಾರ ಗಿಂಡಿ ಹಿಡ್ಕೊಂಡು ಮಾಲಪ್ಪ ಹುಲಿ ಹಾಲು ಹಿಂಡ್ಲಕತ್ತ. ಹೌದು ಹೌದ್ರಿಪ್ಪ, ಹಿಂಡೋ ಸಂದರ್ಭದಲ್ಲಿ ಸಂಶಯ ಮಾಡ್ಕೊಂಡು ಮನಸ್ಸಿನಾಗ ಏನಂತ್ರಿಪ್ಪ, ನನ್ನ ಗುರು ಬೇರೆ ಮೊದಲೇ ಸಂಶಯ ಕೊರವೇನೆ. ಹೌದಾ, ನೀವು ಯಾವ ನರಿಯೋದವ ನಾಯೋದವ ಯಾವ್ದ್ರೋದವ ತಿಳ್ಕೊಂಡು ಎಮ್ಮೆ ಹೋದವ ಆಡಿನದವ ಕುರಿದವತ್ತು ಸಂಶಯ ಮಾಡ್ಕೊಂಡ್ರೆ ಏನ್ ಮಾಡ್ಲಿ ತಿಳ್ಕೊಂಡು ಹೇಳ್ಕೊಂಡು ಏನ್ ಮಾಡ್ಲಿ ತಾಯಿ ತಿಳ್ಕೊಂಡು ಹುಲಿ ತಾಯಿನ ಕೇಳಿದ ಮಾಲಪ್ಪ. ಹೌದು, ಅವಾಗ ಏನ್ ಹೇಳ್ತಾರ ಹುಲಿ ತಾಯಿ? ಹುಲಿ ತಾಯಿ ಮಾಲಪ್ಪ ಹೊಳಿ ತಿರುಗುತ್ತದ. ಏನ್ ಹೇಳ್ತದ್ರಿಪ್ಪ ಮಾಲಪ್ಪ, ನಿನ್ನ ಗುರು ಸಂಶಯ ಮಾಡ್ಕೊಂಡ್ರ? ಹೌದು, ನನ್ನ ಉಗುರು ಕೊಡ್ತೀನಿ. ಉಗುರನ್ನು ಕೂಡ ನಿನ್ನ ಗುರುವಿಗೆ ತೋರಿಸು ಅಂತ ಹುಲಿ ತಾಯಿ ಹೇಳ್ತಿ. ಹೌದ್ರಿಪ್ಪ, ಅವಾಗ ಮಾಲಪ್ಪ ಹೇಳ್ತಾನೆ ಹುಲಿ ತಾಯಿ, ನೀವು ನಾಯವದವ ನರಿಯೋದವ ಯಾರೋದವತ್ತ ಮಾಲಪ್ಪ ನನ್ನ ಬೇರನ್ನ ಸಂಶಯ ಮಾಡ್ಕೊಂಡ್ರ ಏನ್ ಮಾಡ್ಲಿ ಅಂದ ಮಾಲಪ್ಪ. ಹೌದ್ರಿಪ್ಪ, ಅವಾಗ ಹುಲಿ ತಾಯಿ ಏನ್ ಬೇಕಾಗಿದೆ ಮಾಲಪ್ಪ ಅಂದ. ಹೌದು, ಅವಾಗ ಏನ್ ಹೇಳ್ತಾರೆ ಮಾಲಪ್ಪ, ನೀನು ಹುಲಿ ಮರಿ ಕೂಣ ಕೊಡು, ನೀವು ಸಂಗಾಟ ಬಂದ್ರೆ ಹುಲಿ ಮರಿ ಕೂಣ ಕೊಡು, ನೀವು ಹಲ್ಲಿ ವಾಪಸ್ ಬರಕ ನೀನು ಕೂಣ ಕೊಡು ನನಗ. ಹೌದು ಅಂತ ಹೇಳ್ತಿ. ಹೌದ್ರಿಪ್ಪ, ಅವಾಗ ಮಾಲಪ್ಪಗೆ ಹೇಳ್ತು ಹುಲಿ ತಾಯಿ ಏನಂತ್ರಿಪ್ಪ, 12 ವರ್ಷಕ್ಕೊಮ್ಮೆ ನನಗೆ ಫಲಸಂತಾನ ಆಗ್ತದೆ. ಹೌದು, ಇವತ್ತು ಒಂದು ಏ ಮರಿ ನಿನಗೆ ಕೊಟ್ಟಿರ್ಪ, ನಮ್ಮ ಮಕ್ಕಳಿಂದ ಜೀವನ ಮಾಡಬೇಕಾಗುತ್ತದೆ. ಹೌದ್ರಿಪ್ಪ, ಅದಕ್ಕೆ ಹೇಳ್ತಾರ ಏನಂತ್ರಿಪ್ಪ, ಬಾಲಕರಿಲ್ಲದ ಬಾಲಿಯದ ಆತರ ಜನ್ಮ ಜನ್ಮ, ಬಾಲಕರಿಲ್ಲದ ಬಾಲಿಯದ ಆತರ ಜನ್ಮ. ಹೌದು, ಬಾಡಿಗೆ ಎತ್ತು ದುಡದಂಗ ಹೇಳದಂಗ, ಬಾಡಿಗೆ ಎತ್ತು ದುಡದಂಗ ಬಾಳಲ್ಲಿ ಹಾಸಿಕೊಂಡು ಬೀಸಿ ಹೋಗದಂಗ ಅಂತೇಳಿ ನಾ ಮಕ್ಕಳಿಲ್ಲಾರ್ದ ತಬ್ಬಲಿ ಆಗುತ್ತೀನಿ. ಹೌದು, ಮತ್ತೆ ನಿನ್ನ ಹ್ಯಾಂಗ್ಕೊಳ್ಳು ಮಾಲಪ್ಪ ಹುಲಿ ತಾಯಿ ಮಾಲಪ್ಪಗೆ ಮಾತ್ರ ಹೇಳ್ತಿ. ಹೌದು ಹೌದ್ರಿಪ್ಪ, ಅವಾಗ ಮಾಲಪ್ಪ ಹೇಳ್ತಾರೆ ಹುಲಿ ತಾಯಿ ಹೇಳ್ತಾರೆ, ಹುಲಿ ತಾಯಿ ಹೇಳ್ತಾರೆ ಮಾಲಪ್ಪ ಏನಂತ್ರಿಪ್ಪ, ಯಾವ ತಾಯಿ ಹುಲಿ ಮರಿ ಇವತ್ತು ನನಗ ಕೂಣ ಕೊಟ್ಟಪ್ಪ ಅಂದ್ರ ನಾಳೆ ನಿನ್ನ ಯಾಕ ಜತ್ತಿ ನಾರಾಯಣ ಪೂರ ಹುಲಿ ಜಂತಿ ಹೆಸರದ ಜತ್ತಿ ನಾರಾಯಣ ಪೂರ ಅಳಕಿಸು ಅಳಕಿಸಿ ಅಲ್ಲಿ ಹುಲಿ ಜಂತಿ ಗ್ರಾಮದ ಹುಲಿ ಮಕ್ಕಳು ಅವಶ್ಯ ಕಟ್ತೇನೆ ಹಟ್ಟುತ್ತೇನೆ ಅಲ್ಲಿಂದ ಕೂಣ ಉಳಿಸ್ತೀನಿ ತಾಯಿ. ಅಂದಿನ ಯಾಕ ಇವತ್ತು 12 ವರ್ಷಕ್ಕೊಮ್ಮೆ ನಿನಗೆ ಫಲ ಸಂತಾನ ಆಗುತ್ತೆ, ವರ್ಷಕ್ಕೊಮ್ಮೆ ನಿನ್ನ ಫಲ ಸಂತಾನ ಆಗಲಿ ಆಶೀರ್ವಾದ ಕೊಟ್ಟ ಮಾಲಪ್ಪ ಹುಲಿಗೆ. ಹೌದು ಹೌದ್ರಿಪ್ಪ, ಯಾವಾಗಿಟ್ಟು ಕೊಟ್ಟ ಮಾಲಪ್ಪಗ ಇವತ್ತು ಹುಲಿ ತಾಯಿ ಹುಲಿ ಮರಿ ಹುಲಿ ತಾಯಿನ ಕೊಡ್ತು ಹುಲಿ ತಾಯಿ ಆಗಿರ್ತಕ್ಕ ಹುಲಿ ಮರಿನ ಕೊಡ್ತಿ. ಹೌದ್ರಿಪ್ಪ, ಹಾಲಿಂದ್ರೆ ಹುಲಿ ಮರಿ ಬದಲ ಹಿಡ್ಕೊಂಡು ಬಂಗಾರ ಗಿಂಡಿ ಗಿಂಡಿ ಒಳಗ ಹುಲಿ ಹಾಲು ಹಿಡ್ಕೊಂಡು ಹಿಡ್ಕೊಂಡು ಶಿರಡೋನ ಮಠದ ಗುರು ಲಿಂಗ ಭಕ್ತಿಯಿಂದ ಹುಲಿ ಹಾಲು ಉಣಿಸಿದ ಬಂಧುಗಳ ಭಕ್ತಿಯಿಂದ ಹುಲಿ ಹಾಲು ಉಣಿಸಿದ. ಹೌದ್ ಹೌದ್ ಹೌದ್ರಿಪ್ಪ, ಹೌದಿಲ್ಲ ಹೌದು ಇರ್ಲಿ, ಇಷ್ಟ ಮಾತು ಮುಡಿಸನು. ಹೌದು, ಟೈಮ್ ಬಾಳಗ್ಯದ. ಏನು ಮುಂದಿನ ಸಂದೇ ಬಾಳ ಕತ್ತಿ ಉಳಿದಿಲ್ಲ, ಕತ್ತಿ ಇನ್ನ ಬಹಳ ಬೇಕ್ರೆ ಬಹಳ ಬೇಕ, ಆದ್ರೂ ಕೂಡ ಸ್ವಲ್ಪ ಆಗ ಇವತ್ತು ನಾ ಏನು ಹೇಳಿಲ್ಲ. ಹೌದು, ರೂಪಾಯಿದಾಗ 10 ಪೈಸಾನು ಕೂಡ ಹೇಳಿಲ್ಲ ಹೇಳಿಲ್ಲ, ಬಾಳಿನ ವಿಷಯ ಬಾಳ ಐತಿ. ಹೌದ್ರಿಪ್ಪ, ಅದನ್ನ ಹೌದು ಸಂದು ಚುಟ್ ಚುಟ್ಕಿ ಮಾತಾಡಿನಿ. ಹೌದ್ರಿಪ್ಪ, ಅದಕ್ಕೆ ಲಾಸ್ಟ್ ಮುಂದಿನ ಸಂದಿನಾಗ ಮಾಲಿಂದ್ರ ಏನು ದುಪಾರ್ತಿ ಬೆಳಗ್ತಿದ್ಲ. ಹೌದು, ಸುಡೋನ್ ಮಡದ ಗುರುವಿಗೆ ಬೆಳಗತ್ತಕ್ಕಂತ ಹೋಮ ಹೋಗಿ ಕೈಲಾಸಕ್ಕೆ ಹೋಗಿತ್ತು ಹೋಗಿತ್ತು ಆ ಮುಂದಿನ ಕತ್ತಿ ಭಾಗ ಮುಂದಿರ್ಲಿ. ಹೌದು, ಕೈಲಾಸಕ್ಕೆ ಹೋದ ನಂತರ ಶಿವಪಾರ್ವತಿ ಯಾವ ರೀತಿ ಮಾಲಪ್ಪಗೆ ದರ್ಶನ ಕೊಡ್ತಾರ, ಇನ್ನು ತರಳಿ ಮೇಲೆ ಸದ್ಯವರು ಕೂಡ ಅಲ್ಲಗಾಡ್ತಾರ. ಹೌದ್ರಿಪ್ಪ, ಆ ಜಡಿ ಬಿಟ್ಟು ಜಗ ತಿರುಗಿರ್ತಕ್ಕಂತ ಏನ್ ಅಲ್ಲಗಾಡ್ತಾರಲ್ಲ. ಹೌದು, ಅಲ್ಲದ ಗುಂಡ ಏನ್ ಹೈಕೋತಾರಲ್ಲ. ಹೌದು, ಬಂಡಾರ ಹೊರದ್ರೆ ತನ್ನಿಂದ ತಾನೇ ಮಾಯ ಆಗ್ತದೆ. ಹೌದಾ, ಅದು ಯಾಕೆ ಆಡ್ತಾರ, ಯಾಕೆ ಮಾಯ ಆಗ್ತದೆ ಮಾಯ ಆಗ್ತದೆ, ಅದ್ರ ಹಿಂದಿನ ಉದ್ದೇಶ ಏನಂತಕ್ಕಂಥದ್ದು ಮುಂದಿನ ಸಂಧಿಗೆ ಮಾತ್ರ. ಹೌದು ಹೌದು ಹೌದು, ಅದಕ್ಕೆ ಒಂದೇ ನೋಡಿ ಹಾಡಿ ಕೇಳು ಹೆಂಗ್ರಿಪ್ಪ. ಕುರಿಗಳ ದೊಣ್ಣೆ ಕೇಳಿ ತಮ್ಮ ಕುರಿಗೆ ಕೂತಿರ್ಲ, ಇನ್ನೇನು ಸಭಿಕರು ಇಟ್ಟೇ ಜನ ಕೂತಿರ್ ಗಟ್ಟಿ ಏನು ಕೂತಿರ್ಲ,
ಲಾಸ್ಟ್ ಹಿನ್ನ ಮರಣ ಏನು ಇಲ್ಲಕಪ್ಪನ ಹೇಳ್ತಾರೆ ಲಾಸ್ಟ್ ಇನ್ ಐದನೇ ಲಾಸ್ಟ್ ಒಂದು ಸಮಯ ಹೇಳುವ ವಿಷಯ ಬೇರೆ ಆಲಿಂಗನಿ ಕತ್ತಿ ಹೌದಪ್ಪ ಅದು ಒಂದು ಕತ್ತಿ ಕೇಳಿದ್ರೆ ನಮ್ಮ ಜೀವನ ಭಾವನೆ ಆಗುತ್ತೆ ಅಂತಕ್ಕಂಥ ಇದು ಒಂದು ಕತ್ತಿ ಲಾಸ್ಟ್ ಕೇಳಿ ಹೋಗ್ರಿ ಹೌದು ಅವ್ರ ಆಗ ಮತ್ತೆ ಎದ್ ಯಾರು ಹೋಗ್ಬೇಡ್ರಿ ಹೌದು ಹೌದು ಲಾಸ್ಟ್ ಫೈನಲ್ ಮುಗಿಲಿಕ್ಕೆ ಬಂದವ ಹೌದೌದು ಪೋಜ್ ಕೊಟ್ಟ